ವಡೆ ತರೋದಕ್ಕೆ ಇಷ್ಟೊತ್ತೇನಾ? ಚಂದ್ರಣ್ಣ ಅಂಗಡಿಲಿ ವಡೆ ಖಾಲಿ ಆಗಿತ್ತು, ಈಗ ತಾನೇ ಮಾಡ್ಕೊಟ್ರು. ಅವನ ಅಂಗಡಿಗೆ ಹೋಗಿ ಹುಡುಕ್ಬೇಕಾ ವಡೆನ? ಏನ ವಡೆ ಇದು? ಏನೇ ತೂ ತೊಡೆ ತಗೊಂಬಂದ್ರೆ ಇದ್ಯಾವ್ದು ತಂದೇನೆ? ಎಲ್ಲಿಗೆ ಸುತ್ತಕ್ಕೆ ಹೋಗ್ತಾ ಇದ್ದ ನೀನು? ಅವ್ನು ಎಲ್ಲಿ ಸುತ್ತಕ್ಕೆ ಹೋಗ್ತಾನೆ ಅಂತ ನನಗೇನು ಗೊತ್ತು? ಎಲ್ಲ ನೀವು ಕೊಟ್ಟಿರೋ ಸಲಿಗೆ, ನಾನು ಹೋಗ್ತೀನಿ, ಕಾಸು ಕೊಡಿ. ಕಾಸಿನ ಕೈಯೆಲ್ಲ ಇಟ್ಕೊಂಡಿರ್ತೀನ, ಅಲ್ಲಿ ಒಳಗಡೆ ಇದೆ ನೋಡು. ಅಲ್ಲಿ ಅಡ್ವಾನ್ಸ್ ಅಷ್ಟೇ ಇರೋದು. ಬೇರೆ ಹಣ ನನ್ನ ಹತ್ರ ಅಲ್ಲಿದೆ, ಅದರಲ್ಲೇ ತಗೋ. ಹ್ಞೂ ಸರಿ. ಸಾಯಂಕಾಲ ಜಮೀನೊಳಗೆ ಜನಗಳು ಬರ್ತಾರೆ, ಅದರೊಳಗಡೆ ಬರ್ತೀಯಲ್ಲ? ಈಗ ಹೋಗ್ತಾ ಇದ್ದೀನಿ, ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಲೇಟ್ ಆಗತ್ತೆ ಬರೋದು. ರಾಧಾಕ ಏ ಇರೇ ಬಂದೆ. ಸರಿ ನಾವು ಹೋಗಿ ಬರ್ತೀನಿ ರೀ. ಹಾಂ ಅಪ್ಪ. ಏನಮ್ಮ ಸ್ಕೂಲ್ ಬಿಡ್ತಾ? ಅಪ್ಪ ನಂಗ್ ಲೇಸ್ ಪ್ಯಾಕೆಟ್ ತೆಕ್ಕೊಡಪ್ಪ. ಅದು ಬೇಡ ಕಂದಮ್ಮ, ಬೇರೆ ತೆಕ್ಕೊಡ್ತೀನಿ. ಸ್ಕೂಲಲ್ಲೆಲ್ಲ ಮಕ್ಕಳು ಲೇಸ್ ಪ್ಯಾಕೆಟ್ ತಂದೇ ತಿಂತಾರೆ. ಅದು ಮಾತ್ರ ಬೇಡ ಚಿನ್ನ, ನಂಗ್ ಲೇಸ್ ಪ್ಯಾಕೆಟೇ ಬೇಕು. ಸರಿ ಹೋಗು, ನಾನು ಮತ್ತೆ ಮಲ್ಕೋತೀನಿ. ಸರಿ ಸರಿ, ಬೇರೆ ಏನಾದ್ರೂ ತೆಕ್ಕೊಡು. 10 ರೂಪಾಯಿ ಕೊಡು. ಅಣ್ಣ 5 ರೂಪಾಯಿ ಕಡಲೆ ಮಿಠಾಯಿ ಕೊಡೋಣ. ನಂಗ್ ಲೇಸೇ ಬೇಕು. ಅದು ಬೇಡ ಚಿನ್ನ, ಕಡಲೆ ಮಿಠಾಯಿ ತೆಕ್ಕೊಡ್ತೀನಿ ಅತ್ತಿನ್ನು. ಅಣ್ಣ ಅದು ಒಂದು ತಗೋತೀನಿ. ಆ ಕಿತ್ಕೋ. ಈ ಗುಳ್ಳೆ ಬರೋ ಪ್ಯಾಕ್ ಒಂದು ಕೊಡಿ. ಬಂಗಾರ ಇವತ್ತು ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರು ಮುದ್ದ? ಅದ ಇವತ್ತು ತುಂಬಾ ಕತೆ ಹೇಳಿದ್ರು. ಗಿಳಿ ಕತೆ, ಹಾವು ಕತೆ. ಅಪ್ಪ ನಮ್ಮ ಮಿಸ್ಸು ಹಾವಿಗೆ ಹೆಸರಿಟ್ಟಿದ್ದಾರೆ, ಅದ್ರ ಹೆಸರು ಸಿಲಿಕಾ. ಆಮೇಲೆ ನಾಯಿ ಕತೆ ಹೇಳಿದ್ರು. ಅಪ್ಪ ನಮ್ಮ ಮಿಸ್ಸು ಅವ್ರ ನಾಯಿ ಸತ್ತೋದಂತ ತುಂಬಾ ಅಳ್ತಿದ್ರು. ಯಾರಾದ್ರೂ ನಾಯಿ ಸತ್ತೋದ್ರೆ ಅಳ್ತಾರಾ ಅಪ್ಪ? ಅದು ಆ ಮಿಸ್ಸು ಆ ನಾಯಿ ಮರಿ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರ್ತಾರೆ, ಅದಕ್ಕೆ ಆ ನಾಯಿ ಸತ್ತೋದಾಗ ಅಳ್ತಿದ್ರು. ಅದು ಒಂದ್ ಜೀವ ತಾನೆ, ಅದಕ್ಕೂ ಹಸುವಾಗತ್ತೆ, ಹೊಡೆದ್ರೆ ಅದಕ್ಕೂ ನೋವಾಗತ್ತೆ. ನಾವು ಅದನ್ನ ಪ್ರೀತಿ ಮಾಡಿದ್ರೆ ಅದು ನಮ್ಮನ್ನ ತುಂಬಾ ಪ್ರೀತಿ ಮಾಡುತ್ತೆ. ಸರಿ ಸರಿ, ಬಟ್ಟೆ ಚೇಂಜ್ ಮಾಡು, ನಾಳೆ ಅದನ್ನೇ ಹಾಕೊಂಡು ಹೋಗ್ಬೇಕು. ಕೊಳೆ ಮಾಡ್ಬೇಡ, ಹೋಗು. ಹಿಡ್ಕೊಳಪ್ಪ. ಹೌದು, ಹೋಗಿದ್ ಕೆಲಸ ಏನಾಯ್ತ್ರಿ? ಲೋನ್ ಕೊಡ್ತೀನಿ ಅಂತ ಹೇಳಿದಾರೆ, ಆದ್ರೆ ಅದಕ್ಕೆ ಮುಂಚೆ ನಾವು ಜಮೀನ್ ಕೆಲಸ ಶುರು ಮಾಡ್ಬೇಕಂತೆ. ಕೆಲಸ ಶುರು ಮಾಡ್ತಾನೆ ಲೋನ್ ಕೇಳಿದ್ದು? ಅದು ಸರಿನೇ, ಆದ್ರೆ ದುಡ್ಡು ಕೊಟ್ಮೇಲೆ ಜಮೀನ್ ಕೆಲಸ ಶುರು ಮಾಡ್ತಾರಲ್ಲೋ ಅಂತ ಅವ್ರಿಗೆ ನಂಬಿಕೆ ಬರ್ಬೇಕಲ್ವಾ? ಅದು ಸರಿ, ಅದಕ್ಕೆ ಮೊದಲು ನಾವೇ ಸ್ವಲ್ಪ ದುಡ್ಡು ಹಾಕಿ ಜಮೀನ್ ಕೆಲಸ ಶುರು ಮಾಡಿ ಅಂತ ಹೇಳ್ತಿದ್ದಾರೆ. ಎಷ್ಟಾಗತ್ತೆ? ಒಂದು 50,000 ಬೇಕಾಗತ್ತೆ. 50,000? ಅಷ್ಟೊಂದು ದುಡ್ಡಿಗೆ ನಾವೆಲ್ಲಿ ಹೋಗೋಣ? ಮುಂದೆ ಏನ್ ಮಾಡ್ಬೇಕಂತಿದ್ದೀರಾ? ಸುಂದ್ರ ನಾಳೆ ಗೊತ್ತಿರೋರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾನೆ. ನೋಡೋಣ, ಹೇಗೂ ಪತ್ರ ಇಟ್ಟು ದುಡ್ಡು ಕೇಳಬೇಕು ಅಂತಿದ್ದೀವಿ, ಅದಕ್ಕೆ ಎತ್ತುಗಳಿಗೂ ಸೇರಿಸಿ ಕೇಳೋಣ ಅಂತಿದ್ದೀನಿ. ಸರಿ. ಓಪನ್ ಮಾಡ್ಕೊಡಪ್ಪ. ಇದಾ? ಸರಿ, ಇದನ್ನ ಆಮೇಲೆ ತಿಂದ್ರಾಯ್ತು. ಮೊದಲು ನಾವು ಆ ಗುಳ್ಳೆ ಬರೋದಿದೆಯಲ್ಲ ಅದ್ರಲ್ಲಿ ಆಟ ಆಡೋಣ. ಇಲ್ಲ, ನಂಗ್ ಲೇಸೇ ತಿನ್ಬೇಕು. ತಿಂದ್ರಾಯ್ತಮ್ಮ, ಮೊದಲು ಆ ಗುಳ್ಳೆ ಬರೋದು ತಗೊಂಡ್ ಬಾ, ಅದ್ರಲ್ಲಿ ಆಟ ಆಡೋಣ, ಹೋಗು. ನಂಗ್ ಲೇಸೇ ತಿನ್ಬೇಕು. ತಿಂದ್ರಾಯ್ತು ಬಿಡು, ಮೊದಲು ಇದ್ರಲ್ಲಿ ಆಟ ಆಡೋಣ. ನೋಡಿದ್ರೆ ಎಷ್ಟು ಗುಳ್ಳೆ ಬರುತ್ತೆ ಗೊತ್ತಾ?